ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ನಳಪಾಕ. ನಳಪಾಕದಲ್ಲಿ ಇವತ್ತೊಂದು ಸ್ಪೆಷಲ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಟ್ಟಿರೋ ಹೆಸರು ಏನು ಗೊತ್ತಾ? ಉತ್ತಮ ಉಪ್ಪಿಟ್ಟು ಅಂತ. ಸಿಂಪಲ್ ಹೆಸರು, ಉತ್ತಮ ಉಪ್ಪಿಟ್ಟು. ಯಾಕೆಂದರೆ ಈ ಉಪ್ಪಿಟ್ಟು ನಿಜವಾಗ್ಲೂ ತುಂಬ ಉತ್ತಮವಾಗಿರುತ್ತೆ. ಈ ಉತ್ತಮ ಉಪ್ಪಿಟ್ಟಿಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ತರಿಯನ್ನು ಇಟ್ಕೊಂಡಿದ್ದೀನಿ, ಓಕೆ? ಅಕ್ಕಿ ತರಿ ಒಂದು ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಬೇರೆ ಬೇರೆ ತರಕಾರಿಗಳು ಬೇಯಿಸಿಟ್ಕೊಂಡಿದ್ದೀನಿ, ಓಕೆ, ಒಂದು ಕಪ್ಪಷ್ಟು. ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ ಒಂದು ಚೂರು, ಅರಿಶಿನ ಒಂದು ಸ್ವಲ್ಪ, ಕಡಲೆಬೇಳೆ, ಉದ್ದಿನ ಬೇಳೆ, ಹಸಿ ಮೆಣಸಿನಕಾಯಿ, ಒಂದು ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಮೆಣಸು, ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ನಿಂಬೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಶ್ರೀಕೃಷ್ಣ ಗೀ, ಇವೆಲ್ಲವನ್ನ ಬಳಸಿ ಇವತ್ತಿನ ಅದ್ಭುತವಾದಂತ ಉತ್ತಮ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಓಕೆ, ಈಗ ಉತ್ತಮ ಉಪ್ಪಿಟ್ಟು ಮಾಡಕ್ ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಈ ಅಕ್ಕಿ ತರಿ ಇದೆಯಲ್ಲ ಇದನ್ನ ಹುರ್ಕೋಬೇಕು. ಓಕೆ, ಇದು ಒಂದು ಸ್ವಲ್ಪ ಘಮ ಬರೋವರೆಗೂ ಇದನ್ನ ಹುರ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟು. ಯಾವುದೇ ಉಪ್ಪಿಟ್ಟು ಮಾಡಿ ನೀವು, ರವೆಯಲ್ಲಾದರೂ ಮಾಡಿ, ಅಕ್ಕಿ ತರಿಯಲ್ಲಾದರೂ ಮಾಡಿ, ಫಸ್ಟು ಅದನ್ನ ಹುರ್ಕೋಬೇಕು. ಯಾಕೆಂದ್ರೆ ಹುರ್ಕೊಳ್ದಿದ್ರೆ ಅದು ಹಿಟ್ಟಿಟ್ಟಾಗ್ಬಿಡುತ್ತೆ, ಚೆನ್ನಾಗಿರಲ್ಲ ನಾವು ಉಪ್ಪಿಟ್ಟು ಮಾಡಿದಾಗ. ಸೊ ಚೆನ್ನಾಗಿ ಅದು ಬ್ಯೂಟಿಫುಲ್ ಟೇಸ್ಟ್ ಬರಬೇಕು ಅಂದರೆ ಹುರ್ಕೋಬೇಕು. ಈ ಉಪ್ಪಿಟ್ಟು ಆ್ಯಕ್ಚುಲಿ ನಮ್ಮನೆಯಲ್ಲಿ ಭಾಳ ಫೇಮಸ್ ಉಪ್ಪಿಟ್ಟು. ಯಾಕಂದರೆ ನಮ್ಮಜ್ಜಿ ಮಾಡ್ತಿದ್ದಕ್ಕ, ನಮ್ಮಜ್ಜಿ ಕಾಲದಲ್ಲಿ ನಮ್ಮಜ್ಜಿ ಮಾಡ್ತಾಯಿದ್ರು, ಆಮೇಲೆ ನಮ್ಮಮ್ಮ, ಈಗ ನಮ್ಮನೆಯಲ್ಲಿ ನಾನು, ಓಕೆ, ನನ್ನ ಹೆಂಡತಿ, ಇಬ್ಬರು ಮಾಡ್ತೀವಿ ಇದನ್ನು. ಓಕೆ, ಒಟ್ಟಿನಲ್ಲಿ ಇದು ನಮ್ಮ ಫ್ಯಾಮಿಲಿ ಉಪ್ಪಿಟ್ಟು ಅಂತ ಹೇಳ್ಬೋದು. ಉತ್ತಮ ಉಪ್ಪಿಟ್ಟು ಅಂತ ಅದಕ್ಕೆ ಹೆಸರಿಟ್ಟಿದ್ದು, ಯಾಕಂದರೆ ನಾವು ಚಿಕ್ಕ ಹುಡುಗರಾದ್ರಿಂದ ಇದನ್ನೇ ತಿಂದು ತಿಂದು ಬೆಳೆದವರು. ಸೊ ಹಾಗಾಗಿ ನಮಗೆ ಈ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ಅಂತ ಒಂದು ಫಿಕ್ಸ್ಡ್ ಅದು. ಓಕೆ, ಅದಕ್ಕೆ ಉತ್ತಮ ಉಪ್ಪಿಟ್ಟು. ಇದಕ್ಕಿಂತ ಉತ್ತಮವಾಗಿರೋ ಉಪ್ಪಿಟ್ಟು ನಮಗೆ ಯಾವುದು ಬೇರೆ ಅನಿಸೋದೇ ಇಲ್ಲ. ಹಾಗಾಗಿ ಇದು ಸ್ಪೆಷಲ್. ಓಕೆ, ಅಕ್ಕಿ ರವೆ ಇದೆಯಲ್ಲ ಅಕ್ಕಿ ತರಿ, ಅದು ಹುರಿತಾ ಇರ್ಬೇಕಾದ್ರೆ ಅದೊಂದು ಪರಿಮಳ ಬರೋ ಶುರುವಾಗುತ್ತೆ, ಅಲ್ಲಿವರೆಗೂ ಅದನ್ನು ಹೊರ್ಕೋಬೇಕು. ಓಕೆ, ಒಳ್ಳೆ ಪರಿಮಳ ಬರ್ತಾ ಇದೆ ಅಕ್ಕಿ ತರಿದು. ಓಕೆ, ಇದನ್ನ ನಾವು ಈಗ ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ. ಓಕೆ, ಈಗ ಇದಕ್ಕೆ ಶ್ರೀಕೃಷ್ಣ ಗೀಯನ್ನು ಹಾಕ್ತೀನಿ. ಓಕೆ, ಇದು ಚೆನ್ನಾಗಿ ಕಾಯಬೇಕು. ಈ ತುಪ್ಪ ಕಾಯೋ ಅಷ್ಟರಲ್ಲಿ ನಾವು ಜೀರಿಗೆ ಮೆಣಸನ್ನ ಪುಡಿ ಮಾಡ್ಕೊಂಡ್ಬಿಡೋಣ. ಒಂದು ಚಮಚ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಮೆಣಸು. ಓಕೆ, ಇದನ್ನ ರಫ್ ಆಗಿ ಪುಡಿ ಮಾಡ್ಕೋಬೇಕು. ಓಕೆ, ಇದು ಕುಟ್ಕೊಂಡಿದ್ದಾಯ್ತು. ಇದೇ ನುಣ್ಣಗಾಗಬೇಕು ಅಂತ ಏನಿಲ್ಲ, ತರ್ತರಿಯಾಗಿ ಪುಡಿ ಆದರೂ ಸಾಕು. ಈಗ ಇದು ಚೆನ್ನಾಗಿಯೇ ಕಾದಿದೆ, ಇದಕ್ಕೆ ಫಸ್ಟು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಓಕೆ, ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ಕಡಲೆಬೇಳೆ. ಓಕೆ, ಕಡಲೆಬೇಳೆ ಹಾಕಿದ್ಮೇಲೆ ಇದಕ್ಕೆ ಉದ್ದಿನ ಬೇಳೆ ಒಂದು ಸ್ವಲ್ಪ. ಓಕೆ, ಇದೆರಡು ಕಂದು ಬಣ್ಣ ಬರಬೇಕು. ವಾವ್, ಬ್ಯೂಟಿಫುಲ್. ಇದು ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ಹಸಿ ಮೆಣಸಿನಕಾಯಿ. ಓಕೆ, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ. ಓಕೆ, ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಣ. ಓಕೆ, ಓಕೆ,
ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ತರಕಾರಿಗಳು. ಓಕೆ, ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಯಾಕೆಂದರೆ ನಾನು ಬೇಗ ಮಾಡಬೇಕು ಅಂತ. ಮನೆಯಲ್ಲಿ ನೀವು ಹೊಸ ತರಕಾರಿ ಹಾಕ್ಬಿಟ್ಟು ನೀರಾಕಿ ಕುದಿಸಿ ಬೇಯಿಸ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಇದು ಬಾಡಿಸ್ಕೊಂಡ ಮೇಲೆ ಒಂದು ಸ್ವಲ್ಪ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಈ ಜೀರಿಗೆ ಮೆಣಸಿನ ಪುಡಿ, ಓಕೆ, ಇದು ಒಂದು 2 ಚಮಚದಷ್ಟು. ಓಕೆ, ಇದನ್ನು ಬಾಡಿಸ್ಕೊಂಡ್ಬಿಡೋಣ. ಆಹಾಹಾಹಾ, ಅದು ಹಾಕಿದ ತಕ್ಷಣ ಅದ್ಭುತವಾದ ಪರಿಮಳ, ಫ್ಯಾಂಟ್ಯಾಸ್ಟಿಕ್. ಏನು ಮಜಾ ಇದೆ ಇದು. ಓಕೆ, ಈಗ ಇದಕ್ಕೆ 2 ಕಪ್ಪಷ್ಟು ಅಕ್ಕಿ ತರಿಯನ್ನು ತಗೊಂಡಿದ್ದೀನಿ, ಹಾಗಾಗಿ ಈಗ ನಾನು 4 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. ಓಕೆ, ಇದು ಚೆನ್ನಾಗೆ ಕುದಿಬೇಕು. ಇದು ಚೆನ್ನಾಗೆ ಕುದಿಬೇಕು, ಅಷ್ಟರಲ್ಲಿ ಒಂದು ಹಳೆ ಟೇಪ್ ಹಾಕ್ತೀನಿ ಕೇಳಿ. ಜಪಾನ್ನವರು ವರ್ಲ್ಡ್ ವಾರ್ 1ರಲ್ಲಿ ಕ್ಯಾಮಿಕೇಜೆ ಅಂತ ಒಂದು ಬಾಂಬಿಂಗ್ ಪ್ಲೇನ್ನ ಯೂಸ್ ಮಾಡ್ತಾ ಇದ್ರು, ಬಾಂಬ್ ಹಾಕುವಂಥ ಪ್ಲೇನು. ಓಕೆ, ಆ ಬಾಂಬರ್ ಪ್ಲೇನ್ನ ಡಿಸೈನ್ ಮಾಡಿದಂಥ ಇಂಜಿನಿಯರು ಯುದ್ಧ ಆದಮೇಲೆ ಯುದ್ಧದ ಬಗ್ಗೆ ಭಾಳ ಬೇಸರ ಆಗ್ಬಿಟ್ಟು, ಛೇ, ನಾನು ಇಂಥ ಒಂದು ಯುದ್ಧಕ್ಕೆ ಒಂದು ಏರೋಪ್ಲೇನ್ನ ಡಿಸೈನ್ ಮಾಡಿ ಎಷ್ಟು ಜನರ ಸಾವಿಗೆ ಕಾರಣ ಆದಲ್ಲ ಅಂತ ಅವನಿಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರು ಮಾಡ್ತಂತೆ. ಈ ಪಾಪ ಪ್ರಜ್ಞೆ ಕಾಡಕ್ಕೆ ಶುರು ಮಾಡಿದ ಮೇಲೆ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಜನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂದ್ಬಿಟ್ಟು ಕ್ಯಾಮಿಕೇಜೆನ್ ಅಂದರೆ ಬುಲೆಟ್ ಟ್ರೈನ್ನ ಡಿಸೈನ್ ಮಾಡಿದಂತೆ. ನಿಮಗೆ ಗೊತ್ತಾ, ಬುಲೆಟ್ ಟ್ರೈನು ಇದುವರ ತನಕ ಒಂದೇ ಒಂದು ಆಕ್ಸಿಡೆಂಟ್ ಆಗಿಲ್ಲ, ಒಬ್ಬರಿಗೂ ಒಂದೇ ಒಂದು ಚೂರು ಗಾಯ ಆಗಿಲ್ಲ, ಅಷ್ಟು ಅದ್ಭುತವಾಗಿ ಅದರ ಸರ್ವಿಸ್ ಮಾಡ್ತಾ ಇದೆ ಬುಲೆಟ್ ಟ್ರೈನು. ಎಂಥ ಅದ್ಭುತವಾದಂಥ ಒಂದು ಮಾರ್ಪಾಟಲ್ವಾ ಒಬ್ಬ ಮನುಷ್ಯನಲ್ಲಿ. ಸೂಪರ್ ಐಸೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಅಕ್ಕಿ ತರಿಯನ್ನು ಹಾಕ್ಕೊಳ್ಳೋಣ. ಅಕ್ಕಿ ತರಿ ಹಾಕ್ಕೋಬೇಕಾದ್ರೆ ನಿಧಾನಕ್ಕೆ ಹಾಕ್ಕೋಬೇಕು, ಹಾಕೋಬೇಕಾದ್ರೆ ಹಂಗೆ ಮಿಕ್ಸ್ ಮಾಡ್ತಾ ಇರಬೇಕು, ಆಗ ಗಂಟುಗಳಾಗೋದಿಲ್ಲ. ಚೆನ್ನಾಗಿ ಇದು ಬೇಯಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ತೆಂಗಿನಕಾಯಿ ತುರಿ, ಸೂಪರ್ ನೋಡ್ರಿ ಅದ್ರ ಬಣ್ಣ ನೋಡಿ ಏನು ಅದ್ಭುತವಾಗಿ ಕಾಣಿಸುತ್ತೆ, ಸೂಪರ್. ಒಂದು ಸ್ವಲ್ಪ ಬೇಯಬೇಕಿದು. ಓಕೆ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಬರೋ ಗೆಳೆಯ, ನೀನು ಬಂತು ಅಂದರೆ ಅಡುಗೆ ಮುಗೀತು ಅಂತ ಅರ್ಥ. ಓಕೆ, ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೋಣ, ಸಾಕು. ಓಕೆ, ಚೆನ್ನಾಗಿ ಬೆಂದಿದೆ ಇದು, ಮಿಕ್ಸ್ ಮಾಡ್ಕೊಳ್ಳೋಣ. ಉತ್ತಮ ಉಪ್ಪಿಟ್ಟು ರೆಡಿ. ಇದನ್ನು ತಿನ್ನೋದೊಂದೇ ಬಾಕಿ, ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಉತ್ತಮ ಉಪ್ಪಿಟ್ಟು ಮಾಡುವ ವಿಧಾನ: ಅಕ್ಕಿ ತರಿಯನ್ನು ಬಾಣಲೆಗೆ ಹಾಕಿ ಘಮ ಬರುವವರೆಗೂ ಹುರಿದು ತೆಗೆದಿಡಿ. ಬಾಣಲೆಗೆ ತುಪ್ಪ ಹಾಗೂ ಎಣ್ಣೆ ಹಾಕಿ ಬಿಸಿಯಾಗಲು ಇಡಿ. ಕುಟ್ಟಣಿಗೆಗೆ ಜೀರಿಗೆ ಮೆಣಸು ಹಾಕಿ ತರಿ ತರಿಯಾದ ಪುಡಿ ಮಾಡಿ. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಗೂ ತುಪ್ಪ ಕಾದ ಮೇಲೆ ಅದಕ್ಕೆ ಸಾಸಿವೆ ಹಾಕಿ ಅದು ಸಿಡಿಯುತ್ತಿದ್ದಂತೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹೊಂಬಣ್ಣ ಬರುವಂತೆ ಹುರಿದು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಸೇರಿಸಿ ಬಾಡಿಸಿ. ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಗೂ ಚಿಟಿಕೆ ಅರಿಶಿನ ಸೇರಿಸಿ ಹುರಿಯಿರಿ. ನಂತರ ಸಣ್ಣಗೆ ಹೆಚ್ಚಿ ಬೇಯಿಸಿದ ಮಿಶ್ರ ತರಕಾರಿಗಳು, ತರಿತರಿಯಾಗಿ ಕುಟ್ಟಿದ ಜೀರಿಗೆ ಮೆಣಸಿನ ಪುಡಿ ಹಾಕಿ ಬಾಡಿಸಿ. ನಂತರ ಅಕ್ಕಿ ತರಿಯ 2ರಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಲು ಬಿಡಿ. ಚೆನ್ನಾಗಿ ಕುದಿಯಲು ಶುರು ಆದಾಗ ಹುರಿದಿಟ್ಟ ಅಕ್ಕಿ ತರಿಯನ್ನು
ಸ್ವಲ್ಪ ಸ್ವಲ್ಪವಾಗಿ ಸೇರಿಸುತ್ತಾ ಗಂಟಾಗದಂತೆ ಕೆದಕಿ ಅಕ್ಕಿ ತರಿಯನ್ನು ಪೇಯಲು ಬಿಡಿ. ಬೆಂದ ಮೇಲೆ ತೆಂಗಿನ ತುರಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸ ಹಾಕಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿ. ಉಪವಾಸದಿಂದ ಹಸಿದ ಹೊಟ್ಟೆಗೆ ಈ ರುಚಿಯಾದ ಉತ್ತಮ ಉಪ್ಪಿಟ್ಟನ್ನು ಬಿಸಿ ಬಿಸಿಯಾಗಿ ಹಾಕಿ ಉತ್ಸಾಹದಿಂದಿರಿ. ಈಗ ರುಚಿ ನೋಡೋಣ ಹೆಂಗಿದೆ ಅಂತ. ಅದ್ಭುತವಾಗಿರುವಂತ ಉಪ್ಪಿಟ್ಟಿದು. ಪರ್ಫೆಕ್ಟ್. ನಾನು ಚಿಕ್ಕ ಹುಡುಗ ಆದಾಗಿಂದ ನಮ್ಮಲ್ಲಿ ಈ ಉಪ್ಪಿಟ್ಟು ತಿನ್ಕೊಂಡು ಬಂದಿದ್ದೀನಿ. ಓಕೆ, ನಮ್ಮ ಅಜ್ಜಿ ಮಾಡ್ತಿದ್ರು, ನಮ್ಮಮ್ಮ ಮಾಡ್ತಾರೆ, ನಾನು ಮಾಡ್ತೀನಿ, ನನ್ನ ಹೆಂಡತಿ ಮಾಡ್ತಾರೆ. ಇದೇ ಟೇಸ್ಟು ಪ್ರತಿ ಸರ್ತಿ ಸಿಗತ್ತೆ, ಒಂದು ಚೂರು ವ್ಯತ್ಯಾಸ ಇಲ್ಲ, ಅದ್ಭುತವಾಗಿದೆ. ಆ ಜೀರಿಗೆ ಮೆಣಸಿನ ಪರಿಮಳ, ಆ ತರಕಾರಿಗಳ ಹದವಾಗಿ ಬೆಂದಿರೋದು, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹಣಿಗವನ ಬರುತ್ತೆ ಕೇಳಿ. ನಾನಂದು ದಾಳಿಂಬೆ ಎಂದು ಬಣ್ಣಿಸಿದ್ದ ಇವಳ ಹಲ್ಲೆ, ನಾನಂದು ದಾಳಿಂಬೆ ಎಂದು ಬಣ್ಣಿಸಿದ್ದ ಇವಳ ಹಲ್ಲೆ ನಡೆಸುತ್ತಿದೆ ಇಂದು ನನ್ನ ಮೇಲೆ ಸತತ ಹಲ್ಲೆ. ಕುಚ್ತಾಳೆ. ಈಗ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಬರ್ತಾರೆ. ಆರೋಗ್ಯ ಆಹಾರ ವಿಭಾಗದಲ್ಲಿ ಒಂದು ಆರೋಗ್ಯಕರವಾದ ಅಡಿಗೆ ಮಾಡೋದು ಹೇಗೆ, ಅದರಿಂದ ಏನೇನು ಪ್ರಯೋಜನ, ಯಾವ್ಯಾವ ರೋಗಕ್ಕೆ ಅದು ಸಮಸ್ಯೆಗೆ ಪರಿಹಾರ ಅಂತ ಅವರು ಹೇಳ್ತಾರೆ. ಅದನ್ನ ಏನು ಹೇಳ್ಕೊಡ್ತಾರೆ ಇವತ್ತು ಅಂತ ಅವರೇ ಒಂದು ಜಲಕ್ ಹೇಳ್ತಾರೆ, ನೋಡ್ಕೊಂಬಿಡಿ. ಇಮ್ಯುನಿಟಿ ಬೂಸ್ಟರ್ ಲಡ್ಡು ಮಾಡೋದು ಹೇಳ್ಕೊಡ್ತೀನಿ. ಹೇಗೆ ಮಾಡ್ತೀನಿ, ಯಾವ್ದ್ರೊಳಗೆ ಮಾಡ್ತೀನಿ ನೋಡ್ತಾ ಇರಿ ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಒಂದು ಮಾತಿದೆ. ನಾವು ತಿನ್ನುವಂತ ಪ್ರತಿಯೊಂದು ಪದಾರ್ಥದಲ್ಲೂ ಇರತಕ್ಕಂಥ ಔಷಧಿಗಳನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಡಯೆಟ್ನ ಬದಲಾಯಿಸ್ಕೊಂಡು ಹೋದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ನಮಗೆ ಯಾವ ರೋಗನೂ ಬರೋದಿಲ್ಲ. ಇಂಥ ಅದ್ಭುತವಾದಂತ ವಿಷಯಗಳನ್ನ ತಿಳಿಸ್ತಾರೆ. ಹಾಗೆ ನಾವು ತಿನ್ನುವ ಆಹಾರಗಳಲ್ಲಿ ಏನೇನು ಔಷಧಿ ಗುಣಗಳಿದೆ ಇವೆಲ್ಲವನ್ನು ಕೂಡ ನಮ್ಗೆ ತಿಳಿಸ್ತಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮ್ಮ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಮ್ಮ ನಮಸ್ಕಾರ. ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ಏನು ಸ್ಪೆಷಲ್ ಆರೋಗ್ಯಕರ ಅಡುಗೆ ಹೇಳ್ಕೊಡ್ತೀರಾ? ಸ್ವಲ್ಪ ಆರೋಗ್ಯಕರವಾಗಿರದೆ ಇವತ್ತು ರುಚಿಯಾಗೂ ಇರುವಂತದ್ದು, ಎಲ್ರಿಗೂ ಇಷ್ಟನೂ ಆಗುವಂತ ಒಂದು ಲಡ್ಡು ಮಾಡೋಣ. ಫ್ಯಾಂಟಾಸ್ಟಿಕ್ ಅಮ್ಮ, ನೀವು ಹೇಳ್ಕೊಡೋದೆಲ್ಲ ಆರೋಗ್ಯಕರವಾಗಿರುತ್ತೆ, ಸರಿ, ಹೇಳ್ಕೊಡೋದೆಲ್ಲ ರುಚಿಯಾಗಿರುತ್ತೆ. ನೀವು ಸುಮ್ಮನೆ ಇವತ್ತು ಲಡ್ಡು ಮಾಡೋಣ ಮುಗ್ದೈತಮ್ಮ, ಆರೋಗ್ಯಕರವಾಗಿರುತ್ತೆ ಅಂತ ಗೊತ್ತು. ರುಚಿಯಾಗಿ ನೀವೇನ್ ಮಾಡಿದ್ರು ರುಚಿಯಾಗಿ ಬಂದ್ಬಿಡುತ್ತೆ ಅದು ಗೊತ್ತು. ಇವತ್ತು ಲಡ್ಡು ಮಾಡೋಣ ಅಂದ್ರೆ ಓಕೆ, ಏನ್ ಲಡ್ಡು ನಮ್ಮ ಇದು? ಲಡ್ಡು ಇದಕ್ಕೆ ಬಹಳ ಮುಖ್ಯವಾಗಿರುವಂತ ಒಂದು ಪದಾರ್ಥ ಉಪಯೋಗಿಸ್ತಾ ಇದೀವಿ, ಕಮಲದ ಬೀಜಗಳು. ಓ, ಮಖಾನ. ಮಖಾನ. ಓಕೆ, ಅದನ್ನ ಬಳಕೆ ಮಾಡಿ ಒಂದು ಲಡ್ಡುನ ಮಾಡಿ. ಮಖಾನ ಲಡ್ಡು. ಓಕೆ, ಈ ಮಖಾನ ಲಡ್ಡುಗೆ ಏನೇನು ಪದಾರ್ಥಗಳು ಬೇಕು ಹೇಳಿ ಮಾ. ಮಖಾನ ಒಂದ್ ಬಟ್ಲು, ಮತ್ತೆ ಹಸಿ ಖರ್ಜೂರ ಒಂದ್ ಬಟ್ಲು, ಮತ್ತೆ ಬಾದಾಮಿ, ಗೋಡಂಬಿ, ಕರ್ಬೂಜ ಹಣ್ಣಿನ ಬೀಜಗಳು, ಜೊತೆಗೆ ಸ್ವಲ್ಪ ಜೇನುತುಪ್ಪ, ಸೋಂಪು ಕಾಳು, ಕಾಳು ಮೆಣಸು. ವಾವ್, ಎಲ್ಲವೂ ಒಂದಕ್ಕಿಂತ ಒಂದು ರುಚಿಯಾಗಿರುವಂತದ್ದು. ಅಬ್ಬಾ, ಅದ್ಭುತವಾಗಿರುತ್ತೆ ಲಡ್ಡು, ಗ್ಯಾರಂಟಿ ನನಗಿದು. ಓಕೆ, ಈಗ ಮಖಾನ ಲಡ್ಡು ಮಾಡಕ್ ಶುರು ಮಾಡೋಣ. ಫಸ್ಟ್ ಏನ್ ಮಾಡೋದು? ಮೊದಲು ಸೋಂಪು ಕಾಳು ಮೆಣಸನ್ನ ಹುರ್ಕೊಳ್ಳೋಣ. ಡ್ರೈ ರೋಸ್ಟ್. ಓಕೆ, ಸಕಮ ಇನ್ನೊಂದ್ ಸ್ವಲ್ಪ ಚೂರ್ ಹಾಕಿ. ಓಕೆ, ಮೆಣಸು? ಮೆಣಸು ಒಂದ್ ಚಮಚ ಸಾಕು. ಇಷ್ಟಕ್ಲ. ಓಕೆ, ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ಲಾ. ಸೋಂಪು ಕಾಳು ಅತ್ಯಂತ ಉತ್ತಮವಾದಂತ ಜೀರ್ಣಕಾರಿ. ಏನೇ ಆಹಾರ ತಿನ್ನಿ, ನಾಲ್ಕು ಕಾಳು ಸೋಂಪು ಕಾಳು ತಿಂದ್ರೆ
ತಿಂದದ್ದೆಲ್ಲ ಚೆನ್ನಾಗಿ ಜೀರ್ಣಿಸುತ್ತೆ. ಹೌದು. ಸೊ ಮತ್ತೆ ಅಷ್ಟೇ ಅಲ್ಲ, ಅದರಲ್ಲಿ ಬೇಕಾದಷ್ಟು ವಿಷಯಗಳಿದೆ, ಅದನ್ನ ಮತ್ತೊಮ್ಮೆ ಹೇಳೋಣ. ಓಕೆ. ಆಕ್ಚುಲಿ ಯಾವುದೇ ಹೋಟೆಲ್ಗೆ ಹೋಗಿ ಊಟ ಆದ್ಮೇಲೆ ಒಂದು ಸೋಂಪು ಅಲ್ವಾ, ಇದು ನೋವು ನಿವಾರಕ ಕೂಡ. ಯಾವುದೇ ರೀತಿ ನೋವಿದ್ರು ಕೂಡ ಸೋಂಪು ಕಾಳನ್ನ ಬಳಕೆ ಮಾಡೋದ್ರಿಂದ ನೋವುಗಳೆಲ್ಲ ಹೋಗುತ್ತೆ. ಇವತ್ ನಾವು ಹಾಕ್ತಾ ಇರೋದು ಅದು ಒಂದು ಕಾರಣ. ಎಲ್ಲ ರೀತಿಯ ನೋವುಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಇವತ್ತು ನಾವು ಮಾಡ್ಕೊಡೋ ಲಡ್ಡು ತಿಂದ್ರೆ, ಲಡ್ಡು ತಿಂದ್ರೆ ನೋವು ನಿವಾರಣೆ ಆಗುತ್ತೆ ಎಲ್ಲಾರು ಕೇಳಿದೀರಾ? ಇವತ್ತು ನಾವು ಮಾಡೋ ಲಡ್ಡುದಲ್ಲಿ ನೋವುಗಳು ಕೂಡ ನಿವಾರಣೆ ಆಗುತ್ತೆ. ಫ್ಯಾಂಟಾಸ್ಟಿಕ್. ಏನ್ ಪರಿಮಳ ಬರ್ತಾ ಇದೆ ಸೋಂಪದು, ಉರಿತಾ ಇದ್ರೆ. ಓಕೆ. ಆಮೇಲೆ ಇವಾಗ ಬಾದಾಮಿ ಹಾಕೊಳ್ಳಿ. ಬಾದಾಮಿ ಸುಮ್ಮನೆ ಚುರೇ ಚೂರು ತುಪ್ಪ ಹಾಕೊಳ್ಳಿ ಸಾಕು. ಬಹಳ ಮಜಾ ಇರುತ್ತೆ. ಪ್ರತಿಯೊಂದು ಹುರ್ಕೋಬೇಕಾ? ಪ್ರತಿಯೊಂದು ಹುರ್ಕೋಬೇಕು ಸಪರೇಟ್ ಸಪರೇಟ್ ಆಗಿ. ಹೌದು, ಎಲ್ಲ ಬೇರೆ ಬೇರೆ ಹುರ್ಕೊಂಡು ಎಲ್ಲಾನು ಪುಡಿ ಮಾಡ್ಕೊಳ್ಳೋದು. ನಾನು ಹುರ್ಕೋತೀನಿ. ಸೊ ಇವತ್ತಿನ ಲಡ್ಡು ವೈಶಿಷ್ಟ್ಯ ಏನು, ಅದರಲ್ಲಿ ಏನೇನು ಆರೋಗ್ಯಕರವಾದಂತಹ ಅಂಶಗಳಿದೆ ಮತ್ತು ನಮ್ಮ ದೇಹಕ್ಕೆ ಯಾವ ರೀತಿ ಅದು ಒಳ್ಳೇದು, ಇದನ್ನ ಹೇಳಿಮ್ಮ. ಸಾಧಾರಣವಾಗಿ ಇಲ್ಲಿರೋ ಎಲ್ಲ ಪದಾರ್ಥಗಳ ಬಗ್ಗೆನೂ ಕೂಡ ನಾನು ಅವಾಗ ಅವಾಗ ಹೇಳೇ ಇದ್ದೀನಿ. ಹಾಗಾಗಿ ಇವತ್ತು ನಾವು ತಂದಿರುವಂತ ಈ ಮಖಾನ ಅಂದ್ರೆ ಕಮಲದ ಬೀಜ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಇವತ್ತು ಇದು ಒಂದು ರೀತಿ ಅದ್ಭುತವಾಗಿರ್ತಕ್ಕಂತಹ ಪೋಷಕಾಂಶಗಳಿರುವಂಥದ್ದು, ಖನಿಜಾಂಶಗಳಿರ್ತಕ್ಕಂಥ ಒಂದು ಪದಾರ್ಥ. ಅದರಲ್ಲೂ ಕೂಡ ಇದರಲ್ಲಿ ಈ ಕ್ಯಾಲೋರೀಸ್ ತುಂಬ ಕಡಿಮೆ ಇದೆ, ಕೊಬ್ಬಿನ ಅಂಶ ತುಂಬ ಹೆಚ್ಚು ಕಡಿಮೆ ಜೀರೋ ಅಂತಲೇ ಹೇಳ್ಬೋದು. ಬೇರೆ ಎಲ್ಲ ಖನಿಜಾಂಶಗಳು ಕೂಡ ಯಥೇಚ್ಛವಾಗಿದೆ. ಇದರಲ್ಲಿ ಸೋಡಿಯಂ ಕಡಿಮೆ ಇದೆ, ಪೊಟ್ಯಾಷಿಯಂ ಜಾಸ್ತಿ ಇದೆ, ಮೆಗ್ನೀಷಿಯಂ ಇದೆ, ಮ್ಯಾಂಗನೀಸ್ ಇದೆ, ಕ್ಯಾಲ್ಶಿಯಂ ಇದೆ, ಕಬ್ಬಿಣ ಇದೆ. ಇವೆಲ್ಲವೂ ಕೂಡ ಶರೀರಕ್ಕೆ ಪ್ರತಿನಿತ್ಯದಲ್ಲಿ ನಮಗೆ ಬೇಕೇ ಬೇಕಾಗ್ತಕ್ಕಂಥ ಅಂಶಗಳು. ಮತ್ತು ನಾನು ಆಗಲೇ ಹೇಳಿದೆ, ಸೋಡಿಯಂ ಕಮ್ಮಿ ಇದ್ದು ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ಹೃದಯದ ಬಲವನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಇದು ಹೃದಯಕ್ಕೆ ಒಂದು ರೀತಿ ಟಾನಿಕ್ ಅಂತಲೇ ಹೇಳಬಹುದು. ಹೃದಯ ದೌರ್ಬಲ್ಯ ಇರತಕ್ಕಂಥವ್ರಿಗೆ ಅಥವಾ ಎದೆ ನೋವು ಆಗಿಂದಾಗೆ ಕಾಣಿಸ್ಕೊಳ್ತಕ್ಕಂಥವ್ರಿಗೆ, ಅವ್ರಿಗೆಲ್ರಿಗೂ ಕೂಡ ಈ ಒಂದು ನಾವು ಮಾಡ್ತಾ ಇರುವಂತಹ ಈ ಪದಾರ್ಥ ತುಂಬ ಶ್ರೇಷ್ಠ ಮಟ್ಟದ್ದು. ಹಾಗಾಗಿ ಹೃದಯಕ್ಕೆ ಸಂಬಂಧಪಟ್ಟವ್ರಿಗೆ ಇದು ಹಿತಕರವಾದದ್ದು ಅಂತ ನಮಗೆ ಗೊತ್ತಾಯಿತು. ಇನ್ನು ಈ ಪದಾರ್ಥವನ್ನು ಸೇವನೆ ಮಾಡೋದ್ರಿಂದ ಒಳ್ಳೆಯ ಜೀರ್ಣಕಾರಿ, ಚೆನ್ನಾಗಿ ತಿಂದಂತಹ ಆಹಾರ ಎಲ್ಲವೂ ಸರಿಯಾಗಿ ಜೀರ್ಣಿಸತ್ತೆ. ಅಷ್ಟೇ ಅಲ್ಲ, ಇದೊಂದು ರೀತಿ ಡಿಟಾಕ್ಸ್ ಕೂಡ ಮಾಡುತ್ತೆ. ಹಾಗಾಗಿ ತಿಂದಂತಹ ಪದಾರ್ಥಗಳಲ್ಲಿ ಯಾವುದೇ ರೀತಿ ಲೋಪದೋಷಗಳು ಹೊಟ್ಟೆಯಲ್ಲಿ ಆಗಲೇ ಇದ್ದರೂ ಕೂಡ ಎಲ್ಲವನ್ನು ಕೂಡ ಸುಸರ್ಜಿತವಾಗಿ ಸಂಪೂರ್ಣವಾಗಿ ಆಚೆಗೆ ಕಳಿಸುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಮಲಬದ್ಧತೆಯೂ ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ. ಇನ್ನು ರಕ್ತದ ಒತ್ತಡ ಇರತಕ್ಕಂಥವ್ರಿಗೆ ರಕ್ತದ ಒತ್ತಡವನ್ನು ಒಂದು ರೀತಿ ಸರಿಯಾದ ಮಟ್ಟದಲ್ಲಿ ಅದು ಇರೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡ್ತಕ್ಕಂಥದ್ದು. ರಕ್ತವನ್ನು ವೃದ್ಧಿಯನ್ನು ಕೂಡ ಮಾಡ್ತಕ್ಕಂಥದ್ದು. ಯಾಕೆ ಅಂದರೆ ನಾವು ಖರ್ಜೂರವನ್ನು ಹಾಕ್ಕೊಳ್ತಾ ಇದ್ವಿ. ಅಷ್ಟೇ ಅಲ್ಲ, ಒಳ್ಳೆಯ ಬಲವರ್ಧಕ, ಟಾನಿಕ್ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಮಖಾನದಲ್ಲಿ ಹೆಚ್ಚಿನ ಅಂಶ ಇರತಕ್ಕಂಥದ್ದು ಕ್ಯಾಲ್ಶಿಯಮ್. ಹಾಗಾಗಿ ಮೂಳೆಗಳಿಗೆ ಒಳ್ಳೆಯ ಬಲವನ್ನು ಕೊಡುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ಚಿಕ್ಕ ವಯಸ್ಸಿನಿಂದನೇ ಮಕ್ಕಳಲ್ಲಿ ಕಾಲು ನೋವು ಬರ್ತಕ್ಕಂಥದ್ದು, ಬೆನ್ನು ನೋವು ಬರುವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಅವರಿಗೆ ಮೂಳೆಗಳಲ್ಲಿ ಹೆಚ್ಚಿನ ಬಲ ಇರೋದಿಲ್ಲ. ಹಾಗಾಗಿ ಮೂಳೆಯಲ್ಲಿ ಬಲವನ್ನು ತುಂಬಬೇಕು ಅಂದರೆ ಈ ಮಖಾನವನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಆಗಿಂದಾಗ್ಗೆ ಬಳಕೆಯನ್ನು ಮಾಡಬೇಕಾಗತ್ತೆ. ಇನ್ನು ಸ್ಥೂಲಕಾಯರಿಗೆ, ಸ್ಥೂಲಕಾಯರಿಗಂತೂ ಬಹಳ ವಿಶೇಷ. ಆಗಲೇ ಹೇಳಿದೆ, ಜೀರೋ ಕ್ಯಾಲೋರಿ ಮತ್ತು ಇದರಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶವೇ ಇಲ್ಲದೇ ಇರುವಂತಹ ಪದಾರ್ಥ. ಹಾಗಾಗಿ ಸ್ಥೂಲಕಾಯರು ಕೂಡ ಇದನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ನರಗಳಲ್ಲಿ ಬರ್ತಕ್ಕಂತಹ ದೌರ್ಬಲ್ಯ, ನರ ದೌರ್ಬಲ್ಯ ಇರತಕ್ಕಂಥವ್ರಿಗೆ ಕೂಡ ಇದು ಬಹಳ ವಿಶೇಷವಾಗಿ ಸಹಾಯವನ್ನು ಮಾಡುವಂಥದ್ದು. ಹಾಗಾಗಿ ಹೃದಯಕ್ಕೆ, ನರಗಳಿಗೆ, ಮೂಳೆಗೆ ಇವೆಲ್ಲಕ್ಕೂ ಬಲ ಕೊಡುತ್ತೆ. ಅಂದಮೇಲೆ ಶರೀರದ ಎಲ್ಲ ಭಾಗಕ್ಕೂ ಕೂಡ ಒಂದು ರೀತಿ ಇದು ಟಾನಿಕ್ ಅಂತಲೇ ಹೇಳಬಹುದಾಗಿದೆ. ಒಳ್ಳೆ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸೊಗಸಾಗಿರುತ್ತೆ. ಈ ಮಕ್ಕಳು ತಿಂತಾರೆ, ಮುದುಕರು ತಿಂತಾರೆ, ಯಾರೋ ಕೊಟ್ಟರು ತಿಂತಾರೆ. ಹಾಗಾಗಿ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಶರೀರವನ್ನು ದೃಢಕಾಯವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅಮ್ಮ ಎಲ್ಲ ಹುರ್ಕೊಂಡಿದ್ದೀನಿ, ಇದು ಆಯಿತು, ಆಫ್ ಮಾಡ್ಬಿಡ್ತೀನಿ. ಖರ್ಜೂರ ಹಂಗೆ ಡೈರೆಕ್ಟಾಗಿ ಹಾಕೋದು, ಗೋಡಂಬಿ ಒಂದು ಫಸ್ಟ್ ಇದೆಲ್ಲ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಖರ್ಜೂರ ಹಾಕೋಣ.
ಈ ಮಕಾನ ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ಕಡಿಮೆ ಬಳಸ್ತಾರೆ, ಉತ್ತರ ಭಾರತದಲ್ಲಿ ತುಂಬಾ ಬಳಸ್ತಾರೆ. ಅದರಲ್ಲೂ ಈ ಕಾಶ್ಮೀರ ಕ್ವಿಜಿನ್ ಇದೆಯಲ್ಲ, ಕಾಶ್ಮೀರ ಅಡುಗೆಗಳು, ಅದರಲ್ಲಿ ಈ ಮಕಾನ ತುಂಬಾ ಬಳಸ್ತಾರೆ. ಆಮೇಲೆ ಈ ಇದಿದೆಯಲ್ಲ ನಮ್ಮ ಕಮಲ, ಆ ಕಮಲದ ತೊಟ್ಟಿರುತ್ತಲ್ಲ ಅದನ್ನು ಬಳಸಿ ತುಂಬಾ ಅಡುಗೆಗಳನ್ನು ಮಾಡ್ತಾರೆ. ದಂಟು ತಾವರೆ ಹೂವು, ತಾವರೆ ಹೂವಿನ ಬೇರು, ತಾವರೆ ಹೂವಿನ ದಂಟು, ತಾವರೆ ಹೂವಿನ ಮಧ್ಯಭಾಗದಲ್ಲಿ ಒಂದು ರೀತಿ ಕುಸುಮದ ತರ ಅಕ್ಕಿ ಕಾಳು ತರ ಸಿಕ್ಕತ್ತೆ ಅದು. ಇದೆಲ್ಲಾನು ತುಂಬಾ ಶ್ರೇಷ್ಠ ಮಟ್ಟದ ಔಷಧಿ ಗುಣ ಇರ್ತಕ್ಕಂಥ. ತಾವರೆ ಹೂವಿನ ಬೇರು ದಂಟು ಇಟ್ಕೊಂಡ್ರೆ ಸಂತಾನ ಆಗೋದೇ ಇಲ್ಲ ಅನ್ನಂತ ಸಮಸ್ಯೆ ಇರೋರಿಗೆ ಸಂತಾನ ಆಗೋದಿಕ್ಕೆ ಅದರಲ್ಲಿ ಒಳ್ಳೆಯ ಔಷಧಿಯನ್ನ ಮಾಡಬಹುದು. ನೋಡಿ ನಮ್ಮ ದೇಶದಲ್ಲಿ ಮಾತ್ರ ಬಿಡೋದು ತಾವರೆ ಹೂವು. ಹೌದು, ಬೇರೆ ಎಲ್ಲೂ ಸಿಗಲ್ಲ. ಬೇರೆಯವ್ರಿಗೆಲ್ಲ ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ಲೋಟಸ್ ತರ ಫ್ಲವರ್ ಇದೆಯಾ ಅಂತ ಕೇಳ್ತಾರೆ. ಅವರೆಲ್ಲ ಒಂದ್ ಡ್ಯಾಫೋಡಿಲ್ಸ್ ಬಿಟ್ರೆ ಬೇರೆ ನೋಡಿದಾರಲ್ಲ ಅವರೆಲ್ಲ. ಹಂಗ್ ನೋಡಕ್ ಹೋದ್ರೆ ನಮ್ಮ ಭಾರತದಲ್ಲಿ ನಾವು ಉಪಯೋಗಿಸುವಷ್ಟು ಆಹಾರ ಪದಾರ್ಥಗಳು ಬೇರೆ ಯಾವ ದೇಶದಲ್ಲೂ ಸಿಗಲ್ಲ. ಕೆಲವೊಂದಷ್ಟೇ ಅಲ್ಲೇ ಅಷ್ಟೇ ಅಷ್ಟೇ ಬ್ರೆಡ್ ಬನ್ನು ಎಲ್ಲ ಅದಷ್ಟೇ ಪದಾರ್ಥಗಳಲ್ಲೇ ಬಳಕೆ ಮಾಡುವಂತದ್ದು ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ನೀವೇ ಎಷ್ಟೊಂದು ವರ್ಷದಿಂದ ಎಷ್ಟು ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ, ಎಷ್ಟು ಪದಾರ್ಥ ಉಪಯೋಗಿಸಿದೀರಾ, ಎಷ್ಟು ಮಾಡಿರ್ಬೋದು ಅಂದ್ರೆ ಇದೊಂಥರ ರೆಕಾರ್ಡ್ ಇದು. ಇದು ಏನಂದ್ರೆ ಇದು ಇದು ಕೊನೆನೇ ಇಲ್ಲಮ್ಮ, ಕೊನೆನೇ ಇಲ್ಲ. ಎಷ್ಟು ಬೇಕಾದ್ರೂ ಇವಾಗ ಬರೀ ಇದು ಒಂದು ಕೊಟ್ಟರೆ ಇದರಲ್ಲೇ ಒಂದು 25-30 ಅಡುಗೆ ಸುಮ್ಮನೆ ಹಂಗೆ ಯೋಚನೆ ಮಾಡ್ಬೋದು, ಅಷ್ಟು ಚೆನ್ನಾಗಾಗತ್ತೆ ಅದ್ರೊಳಗೆ ಅಡುಗೆಗಳು. ಓಕೆ, ಈಗ ಇದನ್ನು ಪೌಡ್ರ್ ಮಾಡಲಾ? ಸಾಕು, ಇದಕ್ಕೆ ಬಗ್ಗಿಸ್ಕೊಳ್ಳಿ. ಈಗ ನಂಗೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ, ಸ್ವಲ್ಪ ಹೊಂದ್ಕೊಳ್ಳೋದು ನಿಧಾನ, ನೀನ ಹೊಂದಿಸ್ಕೋಬೇಕಷ್ಟು. ಓಕೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕಲ್ಸ್ಕೊಂಡಿದ್ದಾಯ್ತು, ಈಗ ಇದನ್ನ ಉಂಡೆ ಮಾಡೋದ? ಉಂಡೆಗಳು ಮಾಡಿದ್ರೆ ಆಯ್ತು. ಓಕೆ, ನಾನು ಉಂಡೆ ಮಾಡ್ತೀನಿ. ಅಷ್ಟರಲ್ಲಿ ಒಂದು ಪತ್ರ ಇದೆಯಮ್ಮ, ಆ ಪತ್ರ ಓದ್ತೀನಿ, ನೀವು ಅದಕ್ಕೊಂದು ಪರಿಹಾರ ಕೊಡಿ. ಇದು ಚೇತನ ಅನ್ನೋರು ಪತ್ರ ಬರೆದಿರೋದು. ಇವ್ರೇನು ಬರೀತಾರೆ ಅಂದರೆ, ನಮಸ್ಕಾರ ಚಂದ್ರು ಸರ್ ಹಾಗೂ ಡಾಕ್ಟರ್ ಗೌರಿ ಅಮ್ಮನವರೇ, ನನ್ನ ಹೆಸರು ಮೇಘನ, ಬೆಂಗಳೂರಿಂದ. ನನ್ನ ವಯಸ್ಸು 29 ವರ್ಷ. ನನ್ನ ಸಮಸ್ಯೆ ಏನಂದರೆ, ಏನೇ ಮಾಡಿದ್ರು ದಪ್ಪ ಆಗ್ತಿಲ್ಲ. ಯಾರು ಏನೇ ಹೇಳಿದ್ರು ಮಾಡ್ತೀನಿ ಆದರೆ ದಪ್ಪ ಆಗ್ತಿಲ್ಲ. ಹಾಗೂ ನನಗೆ ಇಮ್ಯುನಿಟಿ ಪವರ್ ಕಮ್ಮಿ ಇದೆ, ಹಾಗೂ ನನಗೆ ಕೂದಲು ಕೂಡ ಬೆಳೀತಿಲ್ಲ. ನನ್ನ ಮನೆ ನಾನು ಮನೆ ಮದ್ದನ್ನೇ ನಂಬೋದು. ಅದಕ್ಕೆ ದಯವಿಟ್ಟು ದಪ್ಪ ಆಗೋಕ್ಕೆ, ಇಮ್ಯುನಿಟಿ ಪವರ್ ಹೆಚ್ಚಿಸ್ಕೊಳ್ಳೋಕ್ಕೆ ಹಾಗೂ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಬೊಂಬಾಟ್ ಭೋಜನ ಆರೋಗ್ಯ ಆಹಾರ ವಿಭಾಗದಲ್ಲಿ ತಿಳಿಸಿಕೊಡಿ ಎಂದು ಕೋರುತ್ತೇನೆ, ನಮಸ್ಕಾರ ಅಂತ ಹಾಕಿದ್ದಾರೆ. ಸಣ್ಣಕ್ಕಾಗಲ್ವಾ ಸಣ್ಣಕ್ಕಾಗಲ್ವಾ ಅಂತೀರಾ ನೀವು, ದಪ್ಪಕ್ಕಾಗಲ್ಲ ಅಂತ ಒದ್ದಾಡ್ತಾ ಇದ್ದೀರಾ. ಈ ದಪ್ಪಕ್ಕಾಗೋದಕ್ಕೂ ಕೂಡ ಹಿಂದೆ ಏನೋ ಒಂದು ನಾವು ಮಾಡಿದ್ವಿ, ಮರ್ತೋಗಿದೆ ಏನಂತ ನೀವು ನೋಡಿದ್ದೀರೋ ಇಲ್ವೋ, ಆದರೆ ನಿಮಗೊಂದು ಔಷಧಿಯ ರೂಪದಲ್ಲೇ ಒಂದು ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ಈ ಸಿಹಿಗುಂಬಳಕಾಯಿ ಬೀಜ, ಸಿಹಿಗುಂಬಳಕಾಯಿ ಬೀಜ ರೆಡಿನೂ ಸಿಕ್ಕತ್ತೆ, ಅದನ್ನು ತಂದಿಟ್ಕೊಳ್ಳಿ. ದಿನ ಒಂದೊಂದು ಚಮಚ ಅದನ್ನ ಬೇಕಾದ್ರೆ ಪುಡಿ ಮಾಡಿಟ್ಕೊಳ್ಳಿ. ಪುಡಿ ಮಾಡಿಟ್ಕೊಂಡು ಒಂದು ಚಮಚ ಪುಡಿನ ಒಂದು ಲೋಟ ಹಾಲಿಗೆ ಹಾಕ್ಕೊಂಡು ನೀವು ಅದನ್ನು ಕುಡಿತಾ ಬನ್ನಿ. ಈ ಬಾದಾಮಿ ಪುಡಿನ ಬಾದಾಮಿ ಹಾಲು ಥರ ಮಾಡ್ಕೊಳ್ತೀವಲ್ವ, ಹಂಗೇನೆ ಈ ಸಿಹಿಗುಂಬಳಕಾಯಿ ಬೀಜವನ್ನು ಹಾಲಿಗೆ ಹಾಕ್ಕೊಂಡು ಕುಡಿತಾ ಬಂದಿದ್ದೆ ಆದರೆ ಸತತವಾಗಿ ಒಂದು ಸ್ವಲ್ಪ ದಿವಸ, ಒಂದು ತಿಂಗಳು ಎರಡು ತಿಂಗಳು ಸೇವನೆ ಮಾಡಿ. ಅದು ನಿಮ್ಗೆ ಏನು ತೊಂದರೆ ಮಾಡಲ್ಲ, ತುಂಬ ಪೌಷ್ಟಿಕಾಂಶದಿಂದ ಕೂಡಿರುವಂಥದ್ದು, ಅದರಲ್ಲೇ ಇಮ್ಯುನಿಟಿನೂ ಬರುತ್ತೆ ನಿಮಗೆ, ಹಾಗಾಗಿ ದಪ್ಪಕ್ಕಾಗೋದಕ್ಕೆ ಕೂಡ ಸಾಧ್ಯತೆ ಇದೆ, ಇದನ್ನು ಪ್ರಯತ್ನ ಮಾಡಿ. ಇನ್ನೊಂದು ಪ್ರಶ್ನೆ ನೀವು ಕೇಳಿರುವಂಥದ್ದು ಇಮ್ಯುನಿಟಿ,
ಇವತ್ತು ಇಮ್ಯುನಿಟಿಗೆ ಅಂತ ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಲಡ್ಡು ಮಾಡ್ತಾ ಇದೀವಿ. ಈ ಲಡ್ಡು ಮಾಡ್ಕೊಂಡು ಸೇವನೆ ಮಾಡಿ ಅದನ್ನು ಕೂಡ ನಿಮಗೆ ಒಳ್ಳೆಯ ಇಮ್ಯುನಿಟಿ ಕೊಡುತ್ತೆ, ರೋಗ ನಿರೋಧಕ ಶಕ್ತಿ ಶರೀರದಲ್ಲಿ ಹೆಚ್ಚಾಗುತ್ತೆ, ಅದರಿಂದ ಯಾವುದೇ ಸಮಸ್ಯೆಗಳು ಕೂಡ ತಕ್ಷಣದಲ್ಲಿ ನಮ್ಮ ಹತ್ತಿರ ತನಕ ಬರದೇ ಇರೋ ರೀತಿ ಜೋಪಾನವನ್ನು ಮಾಡುತ್ತೆ. ಇನ್ನು ಕೂದಲು ಬೆಳೀತಾ ಇಲ್ಲ, ಕೂದಲು ಬೆಳೀತಾ ಇಲ್ಲ ಅನ್ನೋ ಪ್ರಶ್ನೆನೂ ಇಟ್ಟಿದ್ದೀರಿ. ಒಂದೇ ಪತ್ರದಲ್ಲಿ ಮೂರು ಪ್ರಶ್ನೆ ಕೊಟ್ಟಿದ್ದೀರಿ, ಅದಕ್ಕೂ ಹೇಳ್ಬಿಡ್ತೀನಿ. ಕೂದಲು ಬೆಳೆಯೋದಕ್ಕೆ ಬೇಕಾದಷ್ಟು ವಿಚಾರವನ್ನು ನಾವು ಹೇಳ್ತಾನೆ ಇರ್ತೀವಿ ಆಗಿಂದಾಗ್ಗೆ ಆಗಿಂದಾಗ್ಗೆ. ಅದರಲ್ಲಿ ಮತ್ತೊಂದು ಸರಳವಾಗಿರ್ತಕ್ಕಂಥದ್ದು ಹೇಳ್ತೀನಿ, ದಂಟಿನ ಸೊಪ್ಪು. ದಂಟಿನ ಸೊಪ್ಪನ್ನು ಚೆನ್ನಾಗಿ ಜಾಸ್ತಿ ನೀರು ಹಾಕ್ದಿರ, ಹಾಗೆ ಗಟ್ಟಿಯಾಗಿ ರುಬ್ಬಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದನ್ನು ಕೂದಲನ್ನ ಪದರ ಪದರ ತೆಗೆದು ಚೆನ್ನಾಗಿ ಬುರುಡೆಯ ಭಾಗಕ್ಕೆ ಚೆನ್ನಾಗಿ ಹಚ್ಕೊಳ್ಳಿ. ಅರ್ಧ ಗಂಟೆ ಬಿಟ್ಟು ತಲೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇದನ್ನು ಆಗಿಂದಾಗೆ ಮಾಡ್ತಾ ಬನ್ನಿ, ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಉಂಡೆಗಳಾಯ್ತಮ್ಮ, ಸೂಪರ್ ಆಗುತ್ತೆ. ಅಮ್ಮ, ಇಮ್ಯುನಿಟಿ ಬೂಸ್ಟರ್ ಮಕಾನ ಲಾಡು, ವಾವ್. ಸ್ವೀಟ್ ಪರ್ಫೆಕ್ಟ್ ಆಗಿದೆ, ಲೈಟಾಗಿ ಮೆಣಸಿನ ಖಾರ ಸಿಗುತ್ತೆ, ಅಗಿತಾ ಅಗಿತಾ ಸೋಮಕಾಳಿನ ಘಮ ಸಿಗುತ್ತೆ, ಲಾಸ್ಟಲ್ಲಿ ಮತ್ತೆ ಮೆಣಸಿನ ಖಾರ ಸಿಗುತ್ತೆ. ಸಖತ್ ಮಜಾ ಇದೆ ಇದು, ಅದ್ಭುತವಾಗಿದೆ. ಪೂರ್ತಿ ಮುಗಿದ್ಮೇಲೆ ಫ್ಲೇವರ್ಸ್ ಎಲ್ಲ ಬಾಯಿ ಬರ್ತವೆ. ಮೆಣಸುದು ಸೋಂಪು ಕಾಳದು ಕರೆಕ್ಟಾಗಿ ಬರುತ್ತೆ. ನೀವು ಭಾಳ ಒಳ್ಳೆ ಐಡಿಯಾ ಮಾಡಿದ್ರಿ. ಏನಂದ್ರೆ ಖರ್ಜೂರನ ರುಬ್ಬಿಬಿಟ್ಟು ಬೈಂಡಿಂಗ್ಗೆ ಅದನ್ನ ಉಪಯೋಗಿಸಿದ್ದು, ಸ್ವೀಟ್ಗೆ ಸ್ವೀಟ್ ಆಗುತ್ತೆ, ಜೊತೆಗೆ ನಾವು ಇಮ್ಯುನಿಟಿಗೆ ಅಂತ ಮಾಡ್ತಾ ಇರೋದು, ಅದಕ್ಕೂ ಅನುಕೂಲ ಆಯ್ತು. ಐರನ್ ಕಂಟೆಂಟ್ ಚೆನ್ನಾಗಿದೆ ಅದರಲ್ಲಿ, ಮತ್ತೆ ಶುಗರ್ ಪೇಷಂಟ್ಸ್ಗೂ ಈಸಿಯಾಗಿ ತುಂಬಾನೇ ಒಳ್ಳೇದು. ಹೌದು, ಅವರೇನು ಶುಗರ್ ಏನು ನಾನು ಸಕ್ಕರೆ ಬೆಲ್ಲ ಏನು ಹಾಕಿಲ್ಲ, ತುಂಬಾನೇ ಒಳ್ಳೇದು. ಸಕ್ಕತ್ತಾಗಿದೆ, ನೀವು ನಿಲ್ಸೋಕೆ ಆಗ್ತದಲ್ಲ, ತಿಂತಾನೆ ಇದ್ದೀನಿ. ನೀವು ಮಧುಮೇಹಿಗಳಿಗೆ ಸ್ವೀಟು ಯಾರು ಬೇಡ ಅಂತಾರೆ ಅವ್ರಿಗೆ ಅದೇ ಬೇಕು ಬೇಕು ಅನ್ನಿಸ್ತಾ ಇರುತ್ತೆ. ಹೌದು, ಸಿಹಿ ತಿನ್ಬೇಡ ಅಂದರೆ ಸಿಹಿ ಬೇಕು ಅನಿಸುತ್ತೆ, ಯಾವಾಗ ಯಾವ ಮಕ್ಕಳಿಗೆ ಇಂಥ ತಿನ್ಬೇಡ ಅಂದರೆ ಅದೇ ಬೇಕು ಅನಿಸುತ್ತೆ ಹಂಗೆ. ಹಾಗಾಗಿ ಇದು ಸಿಹಿ ಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಎಷ್ಟು ದಿವಸ ಇಡ್ಬೋದು? ಎಷ್ಟು ಜನ ಬೇಕಾದ್ರೆ ಇಡ್ಬೋದು, ಒಂದು ತಿಂಗಳು ಇಡ್ಬೋದು. ಒಂದು ತಿಂಗಳು ಇಡ್ಬೋದು. ಏನು ನೀರಂತೂ ಸೋಕ್ಸೇ ಇಲ್ಲ ನಾವು, ಕಾಯಿ ಹಾಕಿಲ್ಲ, ಏನು ವಾಸನೆ ಬರೋಂಥದ್ದು ಏನು ಹಾಕಿಲ್ಲ, ಮತ್ತೆಲ್ಲ ಹುರ್ಕೊಂಡಿದ್ದೀವಿ. ಅದರಿಂದ ಒಂದು ತಿಂಗಳು ಇಟ್ಕೋಬಹುದು. ಒಂದು ತಿಂಗಳು ಇಟ್ಕೊಂಡ್ರೆ ಒಂದ್ಸರಿ ಮಾಡ್ಬಿಟ್ಟು ಏರ್ಟೈಟ್ ಕಂಟೈನರ್ ಹಾಕೊಂಡು ದಿನ ಒಂದೊಂದೇ ಉಂಡೆ ತಿನ್ಬೇಕು. ಸ್ವೀಟ್ ತಿನ್ಬೇಕು ಅನ್ಸಾಗ ಊಟ ಮಾಡಿದ್ರೆ ಒಂದು ಬಾಯಿ ಹಾಕೊಂಡ್ಬಿಟ್ರೆ ಇಮ್ಯುನಿಟಿಗೆ ಇಮ್ಯುನಿಟಿ, ಪೌಷ್ಟಿಕತೆಗೆ ಪೌಷ್ಟಿಕತೆ, ಆಮೇಲೆ ಈ ಸ್ವೀಟ್ ಕ್ರೇವಿಂಗ್ ಇದೆಯಲ್ಲ ಅದು ಕೂಡ ಫುಲ್ಫಿಲ್ ಆಗ್ಬಿಡುತ್ತೆ. ಅದ್ಭುತವಾದ ಐಡಿಯಾ ಇದು. ಇದೆಲ್ಲ ಪ್ಯಾಕ್ ಮಾಡಿಕೊಟ್ರೆ ಮನೆಗೆ ತೊಗೊಂಡೋಗ್ತೀನಿ. ಅಮ್ಮ ತುಂಬ ತುಂಬ ಧನ್ಯವಾದಗಳು, ಅದ್ಭುತವಾದ ಲಡ್ಡು ಮಾಡೋದು ಹೇಳ್ಕೊಟ್ಟಿರೋ ಇವತ್ತು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಥ್ಯಾಂಕ್ ಯು. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ನಳಪಾಕ. ನಳಪಾಕದಲ್ಲಿ ಇವತ್ತು ಒಂದು ಸ್ಪೆಷಲ್ ಕ್ಯಾರೆಟ್ ಪಲ್ಯ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಗೋಲ್ಡನ್ ಗಾಜರ್ ಅಂತ. ಗೋಲ್ಡನ್ ಗಾಜರ್, ಗಾಜರ್ ಅಂದ್ರೆ ಕ್ಯಾರೆಟ್, ಓಕೆ. ಗೋಲ್ಡನ್ ಅಂದ್ರೆ ಗೋಲ್ಡ್ ಕಲರ್ ಇರುತ್ತಲ್ಲ, ಅದಕ್ಕೋಸ್ಕರ. ಓಕೆ, ಗೋಲ್ಡನ್ ಗಾಜರ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಎರಡು ಕ್ಯಾರೆಟ್ ಅನ್ನ ಸಣ್ಣದಾಗಿ ಹೆಚ್ಚಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಓಕೆ, ಒಂದು ಮೂರು ಹಸಿ ಮೆಣಸಿನಕಾಯಿ, ಒಂದು ಗುಂಟೂರು ಮೆಣಸಿನಕಾಯಿ, ಒಂದು ಸ್ವಲ್ಪ ಇಂಗು, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನ ಬೇಳೆ ಒಂದೊಂದು ಸ್ಪೂನು, ಒಂದು ಇಂಚಷ್ಟು ಹಸಿ ಶುಂಠಿ, ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ, ಅರಿಶಿಣ ಒಂದು ಸ್ವಲ್ಪ, ಸಾಸಿವೆ ಒಂದು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಒಂದು 10-15, ನಿಂಬೆಹಣ್ಣಿನ ರಸ, ಸ್ವಲ್ಪ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಗೋಲ್ಡನ್ ಗಾಜರ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಗೋಲ್ಡನ್ ಗಾಜರ್ ಮಾಡಕ್ಕೆ ಶುರು ಮಾಡೋಣ. ಫಸ್ಟು ಒಂದು ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಮಾಡೋಕ್ಕೆ ಏನು ಮಾಡ್ತೀನಿ ಅಂದರೆ, ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಓಕೆ, ಆಮೇಲೆ ಶುಂಠಿ ಒಂದು ಇಂಚಷ್ಟು,
ಓಕೆ. ಶುಂಠಿ, ಆಮೇಲೆ ಹಸಿ ಮೆಣಸಿನಕಾಯಿ, ಒಂದು 5 ಮೆಣಸಿನಕಾಯಿ ಹಾಕ್ತೀನಿ, ಸಣ್ಣ ಸಣ್ಣದಿದೆ ಇದು. ಓಕೆ. ಆಮೇಲೆ ಬೆಳ್ಳುಳ್ಳಿ, ಓಕೆ, ಬೆಳ್ಳುಳ್ಳಿ ಒಂದು 10 ಎಸಳು, ಸಣ್ಣ ಸಣ್ಣದಿರೋದ್ರಿಂದ ಒಂದು 10 ಎಸಳು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕಬಹುದು, ಇಲ್ಲರೆ ಬಿಡ್ಬೋದು. ಓಕೆ. ನೀವು ಹಸಿ ಶುಂಠಿ ಅಂತೂ ಹಾಕಲೇಬೇಕು. ಓಕೆ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವರು ಬೆಳ್ಳುಳ್ಳಿ ಹಾಕಬೇಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಓಕೆ. ಈಗ ಇದನ್ನು ನುಣ್ಣಗೆ ರುಬ್ಬಬೇಕು. ಅಷ್ಟರಲ್ಲಿ ಒಂಚೂರು ಟೈಮ್ ಪಾಸ್ ಮಾಡೋಣ. ಗಂಡ ಹೆಂಡತಿ ಅಂದ ಮೇಲೆ ಜಗಳ ಆಡೋದು ಸಹಜ. ಈ ಜಗಳ ಆಡಿದಾಗ ಸ್ವಲ್ಪ ವಿಕೋಪಕ್ಕೆ ಹೋದಾಗ ಬೇರೆಯವರೆಲ್ಲ ಸೇರಿಕೊಂಡು ರಾಜಿ ಮಾಡ್ತಾರೆ. ಇದು ಕೂಡ ಸಾಮಾನ್ಯವಾಗಿ ನಡೆಯುವಂಥದ್ದು. ಒಬ್ಬ ಸ್ವಾಮೀಜಿ ಇದ್ದ, ಇವನು ಒಂಥರ ಈ ಜಗಳ ಆಡೋ ದಂಪತಿಯರನ್ನ ಒಂದು ಮಾಡುವಂಥ ಒಂದು ಸ್ಪೆಷಲ್ ಕೌನ್ಸಿಲರ್ ಕೆಲಸ ಮಾಡ್ತಿದ್ದ. ಒಂದ್ಸಲಿ ಈ ಸ್ವಾಮೀಜಿ ಹತ್ರ ಜಗಳ ಆಡೋ ಗಂಡ ಹೆಂಡತಿ ಬಂದರು. ಹೆಂಡತಿ ದೊಡೂತಿ ಹೆಂಗಸು 120 ಕೆಜಿ, ಗಂಡ ನರ್ಪೇತಲ್ ನಾರಾಯಣ ಕೇವಲ 40 ಕೆಜಿ. ಅವರಿಬ್ಬರು ಜಗಳ ಆಡ್ತಾ ಇದ್ರೆ ಹೆಂಗಿರ್ಬೋದು ಊಹೆ ಮಾಡಿ. ಒಂದು ಕುಂಬಳಕಾಯಿ ಜೊತೆಗೆ ಒಂದು ಟೊಮೆಟೊ ಜಗಳ ಆಡ್ದಂಗಿರಲ್ವಾ. ಹಂಗಿದ್ರು ಅವರಿಬ್ಬರು ನೋಡೋಕ್ಕೆ. ಸ್ವಾಮೀಜಿ ಇವರಿಬ್ಬರಿಗೂ ಕೌನ್ಸಿಲಿಂಗ್ ಮಾಡೋದಕ್ಕೆ ಸುಮ್ಮನೆ ಹಾಗೆ, ನೋಡಿಮ್ಮ ಬದುಕು ಜಟಕಾ ಬಂಡಿ ಅಂತ ಡಿ ವಿ ಜಿ ಅವ್ರು ಹೇಳಿದ್ದಾರೆ ಅಂದ ತಕ್ಷಣ ಆ ಹೆಂಡತಿ ಹೇಳಿದಂತೆ, ಗೊತ್ತು ಸರ್ ಈಗಿನ ಕಾಲದಲ್ಲಿ ಕುದುರೆ ಸಿಗಲ್ಲ ಅಂದ್ಲು ಅವಳು. ಆಗ ಸ್ವಾಮೀಜಿ ಮತ್ತೆ ಶುರು ಮಾಡಿಕೊಂಡ್ರು. ಈ ಜೀವನ ಎತ್ತಿನ ಗಾಡಿ ಅಂತ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವ್ರು ಹೇಳಿದ್ದಾರೆ ಅಂದಾಗ, ಅಯ್ಯೋ ಸ್ವಾಮಿ ಈಗಿನ ಕಾಲದಲ್ಲಿ ಎತ್ತಿ ಎಲ್ಲಿ ಸಿಗತ್ರಿ, ಅದೆಲ್ಲ ನಡೆಯಲ್ಲ ಅಂದ್ಲು ಹೆಂಡತಿ. ಮತ್ತೆ ಗಂಡ ನೋಡ್ದ, ಏನು ಇವಳು ಹಿಂಗೆ ಮಾತು ಹಿಂಗೆ ವಾಪಸ್ ಕೊಡ್ತಾ ಇಲ್ಲ ಸ್ವಾಮೀಜಿಗೆ ಅಂತ. ಅವನು ನಾನು ಯಾಕೆ ಸುಮ್ಮನಿರಬೇಕು, ನಾನು ಏನಾದ್ರು ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದ. ಅಷ್ಟರಲ್ಲಿ ಆ ಸ್ವಾಮೀಜಿ, ಆಯ್ತಮ್ಮ ನೋಡಿ, ದಾಂಪತ್ಯ ಅನ್ನೋದು ಒಂದು ಸ್ಕೂಟ್ರಿನ ಎರಡು ಚಕ್ರ ಇದ್ದಂಗೆ ಅಂತ. ತಕ್ಷಣ ಗಂಡ ಹೇಳಿದಂತೆ, ನೀವು ಹೇಳೋದು ಕರೆಕ್ಟ್ ಸ್ವಾಮಿ, ಸ್ಕೂಟ್ರಿನ ಎರಡು ಚಕ್ರ ಇದ್ದಂಗೆ ದಾಂಪತ್ಯ ಅಂತ. ಆದರೆ ಒಂದು ಚಕ್ರ ಲಾರಿದು, ಒಂದು ಚಕ್ರ ಸ್ಕೂಟ್ರದು, ಆದರೆ ದಾಂಪತ್ಯ ಎಲ್ಲಿ ಉಳಿಯೋದು ಸ್ವಾಮಿ ಅಂದ. ಪಾಪ ಆ ಸ್ವಾಮೀಜಿ ಸೈಲೆಂಟ್ ಆಗಿಬಿಟ್ರು. ಓಕೆ, ಫಸ್ಟ್ ಕ್ಲಾಸಾಗಿ ರುಬ್ಬಿಕೊಂಡಿದ್ದಾಯ್ತು. ಈಗ ಮಾಡೋಕ್ಕೆ ಶುರು ಮಾಡೋಣ ಗೋಲ್ಡನ್ ಗಾಜರ್. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಒಲೆ ಹತ್ತಿಸ್ಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟು ಈ ಪ್ಯಾನ್ಗೆ ಫ್ರೀಡಮ್ ರೀಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕೋಣ. ಓಕೆ. ಒಂದು 2 ಸ್ಪೂನಷ್ಟು, 3 ಸ್ಪೂನಷ್ಟು ಎಣ್ಣೆ. ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ಸಾಸಿವೆ ಹಾಕೋಣ. ಓಕೆ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ 2 ಗುಂಟೂರು ಮೆಣಸಿನಕಾಯಿ ಹಾಕೋಣ. ಓಕೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ ಒಂಚೂರು, ಉದ್ದಿನ ಬೇಳೆ, ಕಡಲೆಬೇಳೆ ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕು. ಈ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಕಂದ ಬಣ್ಣ ಬರಬೇಕು. ಅಷ್ಟರಲ್ಲಿ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೆದಿದ್ದಾರೆ, ಆ ಪತ್ರ ಓದ್ತೀನಿ ಕೇಳಿ, ಸಖತ್ತಾಗಿದೆ. ಹಾಯ್ ಚಂದ್ರು ಅಂಕಲ್, ಐ ಆಮ್ ಅಕ್ಷಿತ್, 12 ಓಲ್ಡ್. ಐ ಆ್ಯಂಡ್ ಮೈ ಗ್ರ್ಯಾಂಡ್ ಮಾ ಬೋತ್ ಲವ್ ಯುವರ್ ಶೋ. ವಿ ವಾಚ್ ಬೋತ್ ಪ್ರೋಗ್ರಾಮ್ಸ್, ಬೊಂಬಾಟ್ ಭೋಜನ ಆ್ಯಂಡ್ ಬೊಂಬಾಟ್ ಬ್ರೇಕ್ಫಾಸ್ಟ್. ಐ ಹೆಲ್ಪ್ ಮೈ ಮದರ್ ಇನ್ ದ ಕಿಚನ್. 12 ವರ್ಷದ ಹುಡುಗ, ಫ್ಯಾಂಟಾಸ್ಟಿಕ್. ವಿ ಪ್ರಿಪೇರ್ಡ್ ದ ಸಬ್ಬಕ್ಕಿ ಸೊಪ್ಪಿನ ರವೆ ರೊಟ್ಟಿ, ಹಿಟ್ಟಿನ ಹೋಳಿಗೆ, ಟರ್ಕಿಶ್ ಪಲಾವ್, ರೈಲ್ವೆ ಸ್ಟೇಷನ್ ಸಬ್ಜಿ, ಎವ್ರಿಥಿಂಗ್. ಯುವರ್ ಎಪಿಸೋಡ್ಸ್ ಆರ್ ರಿಯಲಿ ವೆರಿ ಎಂಟರ್ಟೈನಿಂಗ್. ವಾವ್, ಐ ಲೈಕ್ ದ ಫನ್ ಫ್ಯಾಕ್ಟ್ಸ್ ದಟ್ ಯು ಟೆಲ್ ಇನ್ ಹಳೆ ಟೇಪು. ಯುವರ್ ಹನಿ ಗಮನಾಸ್ ಆರ್ ರಿಯಲಿ ಫನಿ. ವಾವ್, ಮೈ ಗ್ರ್ಯಾಂಡ್ ಮಾ ಲೈಕ್ಸ್ ದ ಹೆಲ್ದಿ ಡಿಶಸ್ ರೆಕಮೆಂಡೆಡ್ ಬೈ ಡಾಕ್ಟರ್ ಗೌರಿ ಅಮ್ಮ.
ವಿ ಥ್ಯಾಂಕ್ ಅರ್ ಫಾರ್ ಟೀಚಿಂಗ್ ಹೆಲ್ದಿ ಆಯುರ್ವೇದಿಕ್ ರೆಮಿಡೀಸ್ ಫಾರ್ ರಿಕವರಿ ಫ್ರಮ್ ಡಿಫ್ರೆಂಟ್ ಡಿಸೀಸಸ್. ವಾವ್, 12 ವರ್ಷದ ಹುಡುಗ ಹೆಸರಾಗ ಪತ್ರ ಬರೆದಿದೆ ನೋಡಿ. ದೀಸ್ ಡೇಸ್ ದ ನಳಿನಿ ಪಾಕ ಇಸ್ ಬೀಯಿಂಗ್ ಕಂಡಕ್ಟೆಡ್. ಐ ರಿಯಲಿ ಲೈಕ್ ದ ಡಿಶಸ್ ಪ್ರಿಪೇರ್ಡ್ ಬೈ ದೆಮ್ ಆಲ್ಸೋ. ಥ್ಯಾಂಕ್ ಯು ಅಂಕಲ್ ಫಾರ್ ಕಂಡಕ್ಟಿಂಗ್ ದಿಸ್ ಬ್ಯೂಟಿಫುಲ್ ಶೋ. 12 ವರ್ಷದ ಬಾಲಕ ಅಕ್ಷಿತ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಕಂದ. ಎಷ್ಟು ಖುಷಿ ಆಗತ್ತೆ ಈ ಪತ್ರನ ಓದಿದ್ರೆ, ಅಬ್ಬಾ ಅದ್ಭುತ. ಇದು ಕಂದ ಬಣ್ಣ ಬರ್ತಿದ್ದಂಗೆ ಈರುಳ್ಳಿ ಹಾಕೋಣ. ಈರುಳ್ಳಿ ಬಣ್ಣ ಬಿಡೋವರೆಗೂ ಹುರ್ಕೋಬೇಕು. ಎಸ್, ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಣ, ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ. ಈಗ ಇದಕ್ಕೆ ನಾವು ರುಬ್ಬಿಕೊಂಡಿರುವ ಮಸಾಲೆ, ಓಕೆ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಹಾಕಿದ್ದೀನಿ. ಅದ್ಭುತವಾದಂಥ ಪರಿಮಳ ಬರ್ತಾ ಇದೆ. ಮತ್ತೆ ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ, ಹಸಿ ಘಾಟು ಹೋಗಬೇಕು. ಸೂಪರ್. ಸಿಂಪಲ್ ಆಗಿ ಮಾಡುವಂತ ಒಂದು ಅದ್ಭುತವಾದಂತ ಗೋಲ್ಡನ್ ಗಾಜರ್, ಓಕೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟ್, ಓಕೆ, ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನು ಮಜಾ ಇರುತ್ತೆ ಗೊತ್ತಾ, ಇದು ಚಪಾತಿಗೆ ರೊಟ್ಟಿಗೆ ಆಹಾಹಾಹಾ ಒಳ್ಳೆ ಮಜಾ ಕೊಡುತ್ತೆ. ಫಸ್ಟ್ ಕ್ಲಾಸಾಗೆ ದೋಸೆ ಮಾಡಿಬಿಟ್ಟು ಮಧ್ಯಲ್ಲಿ ಇದನ್ನ ಹಾಕ್ಬಿಟ್ಟು ಬೇರೆ ಆಲೂಗಡ್ಡೆ ಪಲ್ಯ ಬದಲು ತಿಂದರೆ ಮಜವಾಗಿರುತ್ತೆ. ವಾವ್, ಸೂಪರ್, ಓಕೆ. ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸ ಹಾಕೋಣ. ಓಕೆ, ಇದಕ್ಕೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದನ್ನ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಗೋಲ್ಡನ್ ಗಾಜರ್ ರೆಡಿ. ಗೋಲ್ಡನ್ ಗಾಜರು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಗೋಲ್ಡನ್ ಗಾಜರ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಹಸಿ ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಎಸಳು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ. ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿಯಾದಾಗ ಸಾಸಿವೆ, ಗುಂಟೂರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಬಣ್ಣ ಬಿಡುವವರೆಗೂ ಬಾಡಿಸಿ. ಈಗ ಅರಿಶಿನ ಹಾಗೂ ರುಬ್ಬಿದ ಮಸಾಲೆ ಸೇರಿಸಿ ಚೆನ್ನಾಗಿ ಹುರಿಯಿರಿ. ನಂತರ ಬೇಯಿಸಿದ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಂಬೆ ಹಣ್ಣಿನ ರಸ ಸೇರಿಸಿ ಎಲ್ಲಾ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿ ಆರೋಗ್ಯಕರ ಈ ಗೋಲ್ಡನ್ ಗಾಜರ್ ಅನ್ನು ಗಮ್ಮತ್ತಾಗಿ ಸವಿದು ಬದುಕನ್ನು ಬಂಗಾರ ಮಾಡಿಕೊಳ್ಳಿ. ವಾವ್, ನಾನು ಹೇಳಿಲ್ವಾ ಗೋಲ್ಡನ್ ಕಲರ್ ಅಂತ, ಪರ್ಫೆಕ್ಟ್ ಗೋಲ್ಡನ್ ಕಲರ್ ಇದೆ ನೋಡಿದ್ರ, ಬ್ಯೂಟಿಫುಲ್. ಅದಕ್ಕೆ ಇದಕ್ಕೆ ಗೋಲ್ಡನ್ ಗಾಜರ್ ಅಂತ ಹೆಸರಿಟ್ಟಿದ್ದು. ಟೇಸ್ಟ್ ಮಾಡೋಣ. ಸೂಪರ. ಇದ್ರಲ್ಲಿ ಒಂದು ವಿಶೇಷ ಏನಂದ್ರೆ ಆ ಬೆಳ್ಳುಳ್ಳಿಯ ಘಮ, ಓಕೆ, ಪರ್ಫೆಕ್ಟಾಗಿ ಬಂದಿದೆ. ರುಬ್ಬರೆ ಹಾಕ್ಬಿಟ್ಟಿದೀವ, ಭಾಳ ಮಜಾ ಕೊಡುತ್ತೆ. ಹ್ಞೂ.
ಸೂಪರ್ ಆ ಸೂಪರ್ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ ಕೇಳಿ. ನಾರಿಗಿಂತ ಭಾರ ಅವಳು ಉಡುವ ರೇಷ್ಮೆ ಸೀರೆ, ನಾರಿಗಿಂತ ಭಾರ ಅವಳು ಉಡುವ ರೇಷ್ಮೆ ಸೀರೆ, ಮಕ್ಕಳಿಗಿಂತ ಭಾರ ಅವರ ಪುಸ್ತಕದ ಹೊರೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ಕರೋನಾ ವೈರಸ್ ಇರುವಂತಹ ಕಾಲ ಇದು. ಮನೆಯಿಂದ ಹೊರಗಡೆ ಹೋಗಬೇಡಿ, ದಯವಿಟ್ಟು ಮನೆಯಲ್ಲಿರಿ. ಮನೆಯಿಂದ ಹೊರಗಡೆ ಹೋಗಲೇಬೇಕು ಅನ್ನೋ ಅನಿವಾರ್ಯ ಇದ್ದಾಗ ಮಾತ್ರ ಮನೆಯಿಂದ ಹೊರಗಡೆ ಹೋಗಿ. ಹಾಗೆ ಹೋಗುವಾಗ ಮಾಸ್ಕ್ ಹಾಕ್ಕೊಂಡು ಓಡಾಡಿ, ಒಬ್ಬರಿಂದ ಒಬ್ಬರು ದೂರ ಇರಿ. ಅಂದರೆ ಈ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಆವಾಗವಾಗ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮುಖ ಮೂತಿನೆಲ್ಲ ಮುಟ್ಕೋಬೇಡಿ. ಮನೆಗೆ ಬಂದ ಮೇಲೆ ಸೋಪ್ ಹಾಕಿ ಕೈ ತೊಳ್ಕೊಳ್ಳಿ. ಆವಾಗವಾಗ ಸೋಪ್ ಹಾಕಿ ಕೈನ ತೊಳೆಯುವಂಥ ಅಭ್ಯಾಸ ಮಾಡಿಕೊಳ್ಳಿ. ಮತ್ತು ನೀವು ನಿಮ್ಮ ಎಚ್ಚರದಲ್ಲಿದ್ದರೆ ನಿಮ್ಮ ಮನೆಯವರು ಸುಖವಾಗಿರ್ತಾರೆ, ನೀವು ಸುಖವಾಗಿರ್ತೀರಾ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಆರೋಗ್ಯವಾಗಿರ್ತಾರೆ, ನಿಮ್ಮ ಅಕ್ಕಪಕ್ಕದ ಮನೆಯವರು ಆರೋಗ್ಯವಾಗಿದ್ದರೆ ನಿಮ್ಮ ರಸ್ತೆ ಆರೋಗ್ಯವಾಗಿರುತ್ತೆ, ನಿಮ್ಮ ರಸ್ತೆ ಆರೋಗ್ಯವಾಗಿದ್ದರೆ ನಿಮ್ಮ ಏರಿಯಾ ಆರೋಗ್ಯವಾಗಿದ್ದರೆ ನಿಮ್ಮ ಊರು, ನಿಮ್ಮ ಊರು ಆರೋಗ್ಯವಾಗಿದ್ದರೆ ನಿಮ್ಮ ರಾಜ್ಯ ಆರೋಗ್ಯವಾಗಿದ್ದರೆ ನಿಮ್ಮ ದೇಶ ಎಲ್ಲವೂ ಆರೋಗ್ಯವಾಗಿರ್ತಾರೆ. ಗೊತ್ತಾಯ್ತಾ? ಹಾಗಾಗಿ ನಿಮ್ಮ ಜವಾಬ್ದಾರಿ ತುಂಬ ಇದೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸತ್ಪ್ರಜೆಗಳಾಗಿ ಓಕೆ. ದಯವಿಟ್ಟು ನಮ್ಮ ಬೊಂಬಾಟ್ ಭೋಜನದ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮಗೆ ಬೊಂಬಾಟ್ ಭೋಜನದ ಎಲ್ಲ ಅಪ್ಡೇಟ್ಸು ಅಲ್ಲಿ ಸಿಗ್ತಾನೆ ಇರುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬಾಯ್ ಬಾಯ್.